ನರೇಂದ್ರ ಮೋದಿ 10 ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ, ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ. ಮತ್ತೊಮ್ಮೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥದ್ದು, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಕೈಗಳನ್ನು ಬಲಪಡಿಸಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ಅದರಲ್ಲಿ ನಮ್ದು ಅಳಿಯಿಸಿದೆ ಅಂತ. ಬಟ್ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಇತ್ತು ಸರ್ ಅಧಿಕಾರಕ್ಕೆ, ಅವಾಗ ಯಾಕೆ ಮತ್ತೆ ಅವಾಗೂ ಮಾಡಿಸ್ಬೋದಾಯ್ತಲ್ಲ, ಯಾಕೆ ಬಿಟ್ಟೋದ್ರಿ ಈ ಮೊನ್ನೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಇತ್ತು ಕರ್ನಾಟಕದಲ್ಲಿ, ಅವಾಗ ಬಲಪಡಿಸಿ ಬಿಜೆಪಿನ ಅಧಿಕಾರಕ್ಕೆ ತರ್ಬೋದಾಯ್ತಲ್ಲ. ಇದು ನರೇಂದ್ರ ಮೋದಿ ಹಿಂದಿನ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ 20 ವರಿಷ್ಠರು ಯಾವ ನಿರ್ಧಾರ ಮಾಡ್ತಾರೆ, ಸೆಂಟ್ರ್ ಇಂತ ಮಾಡಿ ಈ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ಏನ್ ಡೈರೆಕ್ಷನ್ ಬರ್ತಾರ? ನನ್ನ ಸಂಪರ್ಕದಲ್ಲಿ ಇಲ್ಲ, ನಾನೇನು ಕಾಂಟ್ಯಾಕ್ಟ್ ಲಕ್ಷ್ಮಣ್ ಸವದಿ ಅವರು ಯಾವ ಒಂದು ನಾನು ಹೇಳ್ತೀನಿ, ಕಳೆದ 5-6 ತಿಂಗಳು ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಅದು ಬೇರೆ ಬೇರೆ ಇಂಟರ್ವ್ಯೂಲ್ಲಿ ಹೇಳಿದೆ, 5-6 ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಒತ್ತಡ ಇತ್ತು, ರಾಜ್ಯದ ನಾಯಕರು ಒತ್ತಡ ಇತ್ತು, ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹಿತ ಹೇಳಿ ಕಳಿಸಿದ್ರು ಬರಬೇಕಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಜಾಯ್ನ್ ಸರ್ ಈಗ ಶ್ಯಾಮ್ ಶಿವಶಂಕರಪ್ಪ ಅವರು ರಾಘವೇಂದ್ರ ಅವ್ರು ಇನ್ನೊಂದ್ಸರಿ ಗೆಲ್ಲಿ ಅಂತ ಚಲೋ ಆಯ್ತಲ್ಲ, ಒಳ್ಳೇದಾಗ್ತದೆ. ಈಗ ಕಾಂಗ್ರೆಸ್ ನಲ್ಲಿ ಇದಾರೆ ಅಲ್ಲ, ಅದಕ್ಕೆ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಎಂಪಿಗಳು ಮತ್ತೊಂದು ಅವ್ರನ್ನ ಏನಾದ್ರು ಕರ್ಕೊಂಡು ಚಾನ್ಸ್ ಇದೆ ಸರ್? ಅವ್ರ ಸಂಪರ್ಕ ಮೋಹನ್ ಲಿಂಬಿಕಾಯಿ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಜನರ ಅಭಿಪ್ರಾಯ ಅಲ್ಲ. ಸರಿ, ಖುಷಿ ಆಗಿದ್ದೀರಾ ಸರ್? ಈಗ ಸಂತೋಷ ಸರ್, ಆಗ್ಲೂ ಸಂತೋಷ ಇದೆ ಅಂತ ಹೇಳಿದ್ರೆ ಖುಷಿಲಿ. ನಿನ್ನ ಕಾರ್ಕಾಡಿ ಹೋಗಿದ್ದೆ, ಬಹಳ ನಮ್ಮ ಕಾರ್ಯಕರ್ತರು ಅಲ್ಲಿ ಪ್ರಮುಖರು ಬಂದವರೆಲ್ಲ ಬಹಳ ಖುಷಿ. ಯಾವ್ದು ಖುಷಿ ಜಾಸ್ತಿ ಸರ್? ಈಗ ಮುಂಚೆ ಖುಷಿನೇ ಈಗಿನ ಖುಷಿ ಸರ್? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.